ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಇತ್ತೀಚೆಗೆ ಸಾಕಷ್ಟು ವಿವಾದ ಆಗಿತ್ತು ಆದರೆ ಈಗ ಮುಸಲ್ಮಾನರು ತಮ್ಮ ಶಕ್ತಿ ಪ್ರದರ್ಶನಕ್ಕೋಸ್ಕರ ಉರುಸನ್ನು ಬಳಸ್ಕೊತಾ ಇದ್ದಾರೆ ಇವತ್ತಿನಿಂದ ಮೂರು ದಿನಗಳ ಕಾಲ ಅಲ್ಲಿ ಉರುಸ್ ನಡೆಯುತ್ತೆ ಶಕ್ತಿ ಪ್ರದರ್ಶನ ಮಾಡ್ತಾರಂತೆ ನಲವತ್ತೈವತ್ತು ಸಾವಿರ ಜನ ಸೇರ್ತಾರೆ ಆದರೆ ಹಿಂದೂ ಸಂಘಟನೆಯವರು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬೇಡಿ ನಾವು ಬಂದಾಗ ಶ್ರೀರಂಗಪಟ್ಟಣಕ್ಕೆ ಒಳಕ್ಕೆ ಹೋಗೋಕ್ಕೆ ಬಿಡಲಿಲ್ಲ ಈಗ ಅವ್ರಿಗೆ ಯಾಕೆ ಅವಕಾಶ ಕೊಡ್ತಾ ಇದ್ದೀರಾ ಅಂತ ಜಿಲ್ಲಾಡಳಿತ ಒಂಥರ ಇಕ್ಕಟ್ಟನಲ್ಲಿ ಸಿಕ್ಕಾಕೊಂಡಿದೆ ಅಲೇನ್ ನಡೀತಾ ಇದೆ ಮತ್ತೊಂದು ಧರ್ಮ ದಂಗಲ್ಗೆ ಸಾಕ್ಷಿಯಾಗುತ್ತಾ ಮಂಡ್ಯ ಉರುಸ್ ನಡೆಸಲು ಮುಸ್ಲಿಂ ಸಮುದಾಯದಿಂದ ಸಿದ್ಧತೆ ಉರುಸ್ಗೆ ಹಿಂದೂ ಸಂಘಟನೆಗಳ ತೀವ್ರ ವಿರೋಧ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದದ ಬಳಿಕ ಮತ್ತೊಂದು ದಂಗಲ್ ಶುರುವಾಗುವ ಲಕ್ಷಣಗಳು ಕಾಣ್ತಿವೆ ಇಂದಿನಿಂದ ಮೂರು ದಿನಗಳ ಕಾಲ ಮುಸ್ಲಿಂ ಸಮುದಾಯದವರು ಉರುಸ್ ನಡೆಸಲು ಮುಂದಾಗಿದ್ದಾರೆ ಇದಕ್ಕೆ ಹಿಂದೂ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ ಹಿಂದೂ ಸಂಘಟನೆಗಳಿಗೆ ಶ್ರೀರಂಗ ಪಟ್ಟಣ ಚಲೋಗೆ ಅವಕಾಶ ನೀಡದೆ ಒನ್ ಫೋರ್ ಸೆಕ್ಷನ್ ಜಾರಿಗೊಳಿಸಿದ್ರು ಪ್ರವೇಶಕ್ಕೂ ಅನುಮತಿ ನೀಡಿರಲಿಲ್ಲ ಆದರೆ ಮುಸ್ಲಿಂ ಸಮುದಾಯದವರು ಉರುಸ್ ಆಚರಣೆ ಹೆಸರಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿಸಿ ಮೆರವಣಿಗೆ ಮಾಡುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿರೋದು ಸರಿಯಲ್ಲ ಎಲ್ಲರಿಗೂ ಕಾನೂನು ಒಂದೇ ಅವರಿಗೆ ಅವಕಾಶ ಕೊಟ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಹಿಂದೂಪರ ಸಂಘಟನೆಗಳು ನೀಡಿವೆ ಪ್ರತಿ ವರ್ಷ ಕನಿಷ್ಠ ಒಂದು ಮುನ್ನೂರು ನಾಲ್ಕು ಜನ ಸೇರ್ಕೊಂಡು ಮಾಡ್ತಾ ಇದ್ದಂಥ ಈ ಒಂದು ಕಾರ್ಯಕ್ರಮ ಈ ಬಾರಿ ಅತ್ಯಂತ ಸಂಘಟನಾತ್ಮಕವಾಗಿ ಆರ್ಗನೈಸ್ ಮಾಡಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಮುಸಲ್ಮಾನ್ ಯುವಕರನ್ನ ಸೇರಿಸಿ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಹೇಗೆ ನಾವು ಅಲ್ಲಿ ಭಜನೆ ಮಾಡಬೇಕು ಹನುಮಾನ್ ಚಾಲೀಸಾ ಮಾಡಬೇಕು ಅಂತ ಕೇಳಿಕೊಂಡಾಗ ಜಿಲ್ಲಾ ಆಡಳಿತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿ ನಮ್ಮೆಲ್ಲರನ್ನ ನಿರ್ಬಂಧಿಸಿ ಒಬ್ಬನೇ ಒಬ್ಬ ಕಾರ್ಯಕರ್ತ ಅಲ್ಲಿ ಹೋಗೋದಾಗಿ ತಡೆದರೋ ಅದೇ ರೀತಿ ಯಾವುದೇ ಕಾರಣಕ್ಕೂ ಮಾನ್ಯ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಈ ಒಂದು ಗ್ಯಾದರಿಂಗ್ಗೆ ಮತ್ತು ಜಮಿಯ ಮಸೀದಿಯಿಂದ ಅವರು ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಅದರ ಮುಂದೆ ಹಾದು ಹೋಗಲಿಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಬಜರಂಗ ಸೇನೆ ಆಗ್ರಹ ಮಾಡ್ತಾ ಇನ್ನು ನಮ್ಮ ಉರುಸ್ ಆಚರಣೆ ನೆನ್ನೆ ಮೊನ್ನೆಯದಲ್ಲ ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ ಇದು ಯಾವುದೇ ಶಕ್ತಿ ಪ್ರದರ್ಶನದ ಮೆರವಣಿಗೆ ಅಲ್ಲ ಇದು ನಮ್ಮ ಆಚರಣೆ ಅಂತ ಮುಸ್ಲಿಂ ಸಂಘಟನೆಗಳು ಸಮರ್ಥಿಸ್ಕೊಂಡಿವೆ ಇದು ಟಿಪ್ಪು ಸುಲ್ತಾನ್ ಅವ್ರದ್ದು ಉರುಸ್ ಕಾರ್ಯಕ್ರಮ ಮಾಡಿದ್ದವು ಉರುಸ್ ಕಾರ್ಯಕ್ರಮ ಅಂದ್ರೆ ಅವರು ಮಡ್ದಿದ್ದ ದಿಸ ನಮ್ಮ ಉರ್ದು ಕ್ಯಾಲೆಂಡರ್ ಪ್ರಕಾರ ಇದು ಇನ್ನೂರ ಮೂವತ್ತನೇ ವರ್ಷದ್ದು ಅವ್ರದ್ದು ಊರ್ ಮಾಡೋದು ಪ್ರತಿ ವರ್ಷ ಹೆಂಗೆ ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಮೆರವಣಿಗೆ ಮೂಲಕ ಇಲ್ಲಿಂದ ಗಂಧನ ಪೂಜೆ ಮಾಡಿಕೊಂಡು ಪ್ರೊಸೆಷನ್ ಮೂಲಕ ನಮ್ಮ ಗುಂಬಜ್ಗೆ ತಗೊಂಡೋಗಿ ಅಲ್ಲಿ ಲೇಪನ ಮಾಡ್ತೀವಿ ಇಂದಿನಿಂದ ಮೂರು ದಿನಗಳ ಕಾಲ ಟಿಪ್ಪು ಸುಲ್ತಾನ್ ಮಡಿದ ದಿನವನ್ನು ಉರುಸ್ ಅಂತ ಆಚರಣೆ ಮಾಡ್ತೇವೆ ಮೊದಲಿಗೆ ಜಾಮಿಯಾ ಮಸೀದಿಯ ಒಳಭಾಗದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಮುಸ್ಲಿಂ ಬಾಂಧವರು ತಂದಂತಹ ಗಂಧವನ್ನು ತೇಯ್ದು ನಂತರ ಪಾತ್ರೆಯಲ್ಲಿ ಮೆರವಣಿಗೆ ಮುಖಾಂತರ ದರಿಯಾ ದೌಲತ್ನಲ್ಲಿ ಇರುವಂತಹ ಟಿಪ್ಪು ಸಮಾಧಿಯ ಬಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಮಾಧಿಗೆ ಗಂಧವನ್ನು ಬಳಿಯುತ್ತೇವೆ ಇದಾದ ಬಳಿಕ ಇಂದಿನ ಆಚರಣೆ ಮುಗಿಯುತ್ತದೆ ಅಷ್ಟೇ ಅಂತಾರೆ ಮುಸ್ಲಿಂ ಮುಖಂಡರು ಒಟ್ಟಾರೆ ನಾಳೆ ಶ್ರೀರಂಗಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯದವರು ಉರುಫ್ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಇಟ್ಟ ಹಿಂದೂ ಪರ ಸಂಘಟನೆಗಳು ಇದೊಂದು ಶಕ್ತಿ ಪ್ರದರ್ಶನದ ಒಂದು ಪ್ರಿಪ್ಲಾನ್ ಅಂತ ಹೇಳ್ತಾ ಇದ್ರೆ ಆದ್ರೆ ಮುಸ್ಲಿಂ ಮುಖಂಡರು ಇದು ಯಾವುದು ಕೂಡ ಶಕ್ತಿ ಪ್ರದರ್ಶನದ ಪ್ರಿಪ್ಲಾನ್ ಅಲ್ಲ ಇದು ನಮ್ಮ ಸಂಪ್ರದಾಯದ ಆಚರಣೆ ನೂರಾರು ವರ್ಷಗಳಿಂದಲೂ ಕೂಡ ಈ ಒಂದು ಆಚರಣೆಯನ್ನ ಮಾಡ್ಕೊ ಬರ್ತಾ ಇದೀವಿ ಅದೇ ರೀತಿಯಾಗಿ ಈ ಬಾರಿ ಕೂಡ ಆಚರಣೆ ಮಾಡ್ತೀವಿ ಶಾಂತಿಯುತವಾಗಿ ಈ ಒಂದು ಆಚರಣೆ ನಡೀತದೆ ಅಂತೇಳಿ ಅವ್ರು ಹೇಳ್ತಾ ಇರೋಂಥದ್ದು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ